Lower your hands. So good morning all. Actually you had English class, but due to some reasons madam is not taking class, so I am handling the numerical class here. Okay, you had English class, correct? Okay, so madam is busy with some work, so I am going to take the numerical class now. We'll end soon, don't worry. We'll take small amount of class and we'll end soon. Okay, so they are joining. My list, less strength. Only 20 students has joined. Why? How many students were there for first class? 21. Okay. 26, sir. Okay. Okay, we'll see. Let them join. We'll start now. So today we'll start with the actual syllabus. Just a second, I'm sharing the screen. Just a second. Yes, are you able to see the screen? It's a PPT. Please raise your hands. You are able to see the screen. Let's see now whether it... Okay. I hope now it's clear. Yes, it's clear na? Shall I start? Okay. Okay. Okay, see here. Your unit one, we'll start with the unit one. Unit one is your floating point representation, okay? So we have seen in the yesterday's class, syllabus review olag nodidre neevu. So first unit enada floating point representation. Okay, so the first unit is floating point representation. Before going to floating point representation, we'll see some
ಇಂಟ್ರೊಡಕ್ಷನ್ ಅಬೌಟ್ ದ ನಂಬರ್ ಸಿಸ್ಟಮ್. ಓಕೆ, ನಂಬರ್ ಸಿಸ್ಟಮ್ ಅಂದ್ರೆ ಏನಂತ ಹೇಳಿ ನೋಡೋಣ ಒಂದ್ ಸ್ವಲ್ಪ. ಯಾಕಂದ್ರೆ ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ ನಥಿಂಗ್ ಬಟ್ ಇಟ್ ಈಸ್ ಅ ಡೆಸಿಮಲ್ ನಂಬರ್. ಓಕೆ, ಸೊ ಅದನ್ನ ನೀವು ನೋಡ್ಬೇಕಂದ್ರೆ, ಬಟ್ ಅದಕ್ಕಿಂತ ಪಹಿಲ ಒಂದ್ ಸ್ವಲ್ಪ ನೀವು ನಂಬರ್ ಸಿಸ್ಟಮ್ ಬಗ್ಗೆ ಗೊತ್ತಾಗ್ಬೇಕು ನಿಮ್ಗೆ. ಸೊ ವಿಲ್ ಸಿ ಒನ್ ಡೆಫಿನೇಷನ್ ಅಬೌಟ್ ದ ನಂಬರ್ ಸಿಸ್ಟಮ್. ಸೊ ಸಿ ಹಿಯರ್ ಡೆಫಿನೇಷನ್ ಆಫ್ ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್ ಇಸ್ ಅ ಮೆಥಡ್ ಆಫ್ ರಿಪ್ರೆಸೆಂಟಿಂಗ್ ನಂಬರ್ಸ್ ಆನ್ ದ ನಂಬರ್ ಲೈನ್ ವಿತ್ ಹೆಲ್ಪ್ ಆಫ್ ಸೆಟ್ ಆಫ್ ಸಿಂಬಲ್ಸ್ ಅಂಡ್ ರೂಲ್ಸ್. ಓಕೆ, ಸೊ ನಂಬರ್ ಸಿಸ್ಟಮ್ ಅಂದ್ರೆ ಏನ್ ಕರಿತೀರಿ ನೀವು? ಮೆಥಡ್ ಆಫ್ ರಿಪ್ರೆಸೆಂಟಿಂಗ್ ನಂಬರ್ಸ್ ಆನ್ ದ ನಂಬರ್ ಲೈನ್. ನಂಬರ್ ಲೈನ್ ಗೊತ್ತಲ್ಲ ನಿಮ್ಗ, ಒಂದ್ ಲೈನ್ ಇರ್ತದೆ, ಅದ್ರ ಮೇಲೆ ಪಾಸಿಟಿವ್ ನಂಬರ್ಸ್ ನೆಗೆಟಿವ್ ನಂಬರ್ಸ್. ಎಸ್ ಯು ಆಲ್ ನೋ ನಂಬರ್ ಲೈನ್ಸ್? ಪ್ಲೀಸ್ ರಿಪ್ಲೈ. ನಂಬರ್ ಲೈನ್ ಗೊತ್ತಲ್ಲ, ಝೀರೋ ನಿನ್ಸ್ ಝೀರೋ ಇಸ್ ಅ ಮಿಡಲ್ ಒನ್, ಝೀರೋ ನಿನ್ ಪ್ಲಸ್ ಒನ್ ಟು ತ್ರೀ ಅಂಡ್ ಮೈನಸ್ ಒನ್ ಟು ತ್ರೀ. ಎಸ್ ರಿಪ್ಲೈ, ಯು ಆಲ್ ನೋ ನಂಬರ್ ಲೈನ್ಸ್? ಎಸ್ ಯು ಶುಡ್ ನೋ, ಬಿಕಾಸ್ ಓಕೆ. ಸೊ ನಂಬರ್ ಲೈನ್ಸ್ ಮೇಲೆ, ನಂಬರ್ ಲೈನ್ ಮೇಲೆ ಏನ್ ಮಾಡ್ತೀರಿ ಅಂತಂದ್ರೆ ನಂಬರ್ಸ್ ನ ರಿಪ್ರೆಸೆಂಟ್ ಮಾಡ್ತೀರಿ. ಓಕೆ, ಸೊ ನಂಬರ್ಸ್ ನ ರಿಪ್ರೆಸೆಂಟ್ ಮಾಡಕ್ ಏನಂತ ಕರಿತೀವಿ? ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಸೊ ಅಲ್ಲಿ ನಿಮ್ಗೆ ರೂಲ್ಸ್ ಇರ್ತಾವ, ಪಾಸಿಟಿವ್ ನಂಬರ್ಸ್ ಒಂದ್ ಕಡೆ, ನೆಗೆಟಿವ್ ನಂಬರ್ಸ್ ಒಂದ್ ಕಡೆ. ಓಕೆ, ಸೊ ನಂಬರ್ ಲೈನ್ಸ್ ಒಳಗೆ ರಿಪ್ರೆಸೆಂಟ್ ಮಾಡ್ಬೇಕಾಯ್ತಂದ್ರೆ ಸೈನ್ ವೇವ್ಸ್ ಕಾಸ್ ವೇವ್ಸ್ ಅದೆಲ್ಲ ಹಾಕ್ತೀರಿ. ಓಕೆ, ಸೊ ನಂಬರ್ ಲೈನ್ ಮೇಲೆ ನಂಬರ್ಸ್ ನ ರಿಪ್ರೆಸೆಂಟ್ ಮಾಡಕ್ ಏನಂತ ಕರಿತೀವಿ? ನಂಬರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ದಟ್ ಈಸ್ ದ ಡೆಫಿನೇಷನ್ ಇಯರ್. ನಂಬರ್ ಸಿಸ್ಟಮ್ ಇಸ್ ಅ ಮೆಥಡ್ ಆಫ್ ರಿಪ್ರೆಸೆಂಟಿಂಗ್ ನಂಬರ್ಸ್ ಆನ್ ದ ನಂಬರ್ ಲೈನ್. ನಂಬರ್ ಲೈನ್ ಮೇಲೆ ನಂಬರ್ಸ್ ಹಾಕ್ತೀವಿ ಹೆಂಗಂತಂದ್ರೆ ಬೈ ಯೂಸಿಂಗ್ ಸೆಟ್ ಆಫ್ ಸಿಂಬಲ್ಸ್ ಅಂಡ್ ರೂಲ್ಸ್. ಸಿಂಬಲ್ಸ್ ಅದಾವ, ರೂಲ್ಸ್ ಅದಾವ, ಸೊ ಅದನ್ನ ನೋಡ್ಕೊಂಡು ನಾವು ನಂಬರ್ ಲೈನ್ ನ ಹಾಕ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಈ ನಂಬರ್ ಸಿಸ್ಟಮ್ ಒಳಗ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ನಂಬರ್ಸ್ ಅದಾವ. ಯಾವ್ಯಾವ ನಂಬರ್ಸ್ ಅದಾವ? ಇಂಟಿಜರ್ ನಂಬರ್ಸ್ ಅದಾವ, ರಿಯಲ್ ನಂಬರ್ಸ್ ಅದಾವ, ಡೆಸಿಮಲ್ ನಂಬರ್ಸ್ ಅದಾವ, ಬೈನರಿ ನಂಬರ್ಸ್ ಅದಾವ, ಹೋಲ್ ನಂಬರ್ಸ್ ಅದಾವ. ಸೊ ವಿ ಹ್ಯಾವ್ ಮನಿ ಟೈಪ್ಸ್ ಆಫ್ ನಂಬರ್ಸ್. ಓಕೆ, ಸೊ ಆ ನಂಬರ್ಸ್ ನಂಬರ್ ಸಿಸ್ಟಮ್ ನಾಗ ನೋಡಿರಲಿಲ್ಲ ನೀವು? ಎಸ್ ಎವ್ರಿಬಡಿ ರಿಮೆಂಬರ್, ನಂಬರ್ ಸಿಸ್ಟಮ್ ಒಳಗೆ ಬಹಳಷ್ಟು ಟೈಪ್ಸ್ ಆಫ್ ನಂಬರ್ಸ್ ಇದಾವ. ಇಂಟಿಜರ್ ನಂಬರ್ಸ್, ರಿಯಲ್ ನಂಬರ್ಸ್, ಡೆಸಿಮಲ್ ನಂಬರ್ಸ್, ಬೈನರಿ ನಂಬರ್ಸ್. ರಿಮೆಂಬರ್ ಯುವರ್ ಬೇಸಿಕ್ ಮ್ಯಾಥ್ಸ್ ಯು ಹ್ಯಾವ್ ಸ್ಟಡಿಡ್ ಇನ್ ಯುವರ್ ಸ್ಕೂಲ್. ರಿಮೆಂಬರ್, ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಎವ್ರಿವನ್ ರಿಮೆಂಬರ್ ನಂಬರ್ ಸಿಸ್ಟಮ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸ್? ಪ್ಲೀಸ್ ರೇಸ್ ಯುವರ್ ಹ್ಯಾಂಡ್ಸ್. ಓಕೆ, ಓಕೆ, ವೆರಿ ಗುಡ್. ಸೊ ಇನ್ ದಟ್ ನಂಬರ್ ಸಿಸ್ಟಮ್ ನೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಡೆಸಿಮಲ್. ನಿಮಗ ಸಿಲೆಬಸ್ ಇದ್ದಿದ್ದೆ ಬರೇ ಡೆಸಿಮಲ್ ಬಗ್ಗೆ ಅಷ್ಟೇ ಇದೆ. ಓಕೆ, ಸೊ ಈಗ ನಾವೇನ್ ನೋಡೋಣ? ಡೆಸಿಮಲ್, ಡೆಸಿಮಲ್ ಬಗ್ಗೆ ನೋಡ್ಕೋ ತಗೊಂಡ್. ಡೆಸಿಮಲ್ ಇಸ್ ನಥಿಂಗ್ ಬಟ್ ಯುವರ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಓಕೆ, ಸೊ ಹಿಯರ್ ಸ್ಟಾರ್ಟ್ಸ್ ಯುವರ್ ಸಿಲೆಬಸ್. ಮೇನ್ ಸಿಲೆಬಸ್ ಸ್ಟಾರ್ಟ್ ಆಗ್ತದಿಲ್ಲ. ಯು ಗೋ ಫಾರ್ ದ ನೆಕ್ಸ್ಟ್ ಸ್ಲೈಡ್. ಸೊ ನೆಕ್ಸ್ಟ್ ಸ್ಲೈಡ್ ಇಸ್ ರಿಪ್ರೆಸೆಂಟೇಷನ್ ಆಫ್ ರಿಯಲ್ ನಂಬರ್. ಲೋವರ್ ಯುವರ್ ಹ್ಯಾಂಡ್ಸ್. ಲೋವರ್ ಯುವರ್ ಹ್ಯಾಂಡ್ಸ್. Yes guys, you are able to listen me correctly? Is there any problem? You are not replying correctly. Is there any problem or you are able to listen me correctly? No means problem or no problem? No problem. Okay. Okay, okay, then good. So next we'll go for the representation of real numbers. Okay, real numbers that are hang represent martivantade. So illi now real numbers that two ways olaga representation martive. Okay, so real numbers antandre nimge gottala, we have all positive numbers, negative numbers, decimal numbers. Okay, real numbers nag enen irutha namage? Positive numbers, negative numbers and
decimal numbers. Decimal numbers mean point numbers. Okay. So our real numbers are now two ways of representation. One is fixed point representation. Second one is floating point representation. Okay. So hang represent the fixed point representation and martivi when the floating point representation and martivi. Okay. So there are two ways to represent a number. Remember, representation, real numbers representation martivi two ways. So one, the first way of the fixed point representation. Second of the floating point representation. Okay. So illi fixed point representation inaktide. Okay. So fixed point representation vadaga decimal point fixed irtav. Okay. Illi decimal point kanakatadla nimu 12.56 ante. Okay. So 12.56 enada fixed irtad. Neevu alle hogri adanna namaga point change madak barangilla. Okay. Remember that in fixed point representation, we are not going to change the point. Okay, so point aim irtadla adanna namaga change madak barangilla. Clear at the fixed point representation. Fixed point representation vadaga namaga decimal point aim irtadla adanna change madaka barangilla. Clear? Cleared about the fixed point representation? Please reply. Cleared about the fixed point representation? Okay. Okay. Okay, very good. Lower your hands. So next come to the floating point representation. Floating point representation again. Now decimal numbers, decimal point in the now change marbodu and floating point representation is where decimal point is floating. And the decimal point na float marbodu andra. That means now point na munda hinda marbodu. Okay, depending on the value now. The value namak beka adar mele now point na change marbodu. For example, 12.56 na the 1.256 na marbodu athwa 125.6 na marbodu. So depending upon the namak value out beka agada adar mele nanu point na number na change marbodu. Point na na mundanu hakbodu, point na nanu hindanu hakbodu. So adakke nan karitana floating point representation ante karitana. So remember that fixed point representation vadaga idu point en irthadla adu change agangilla. Okay, but floating point representation vadaga na point na change maarbodu, point na mundunu aagbodu, point na hindunu aagbodu. So adanna helatan nodri, floating point representation is where alli now decimal point is floating, and the decimal point na now change maarbodu. Heng change maartiri, forward maarbodu, backward maarbodu, andre mundunu tagabodu, hindunu tagabodu, depending upon the value. Namage yav value bekagide adar male navu maadkobodu ante heltan nodri. Illa example kottan nodri, example 12.56 na navu heng change maadabodu antandre nana 0.1256 maadabodu. Okay, 1.526 maadabodu, 12.56 maadabodu, 125.6 maadabodu, 1256.00 nu maadabodu. Okay, so andana point ana nanu change maadabodu, adakke nan karitana floating point representation ante karitana. Clear? Please reply everyone. Cleared with the fixed point representation and floating point representation? Please reply. I want reply from everyone. I want reply from everyone because this is the base. Floating point olaga point na change maarbodu, that is the base thing. Okay. Okay, very good. Okay, very good. Lower your hands. Lower your hands. I'm going to take the attendance. Please lower your hands. Before going to the next slide, I'm going to take your attendance. So just lower your hands. Yellaling, lower your hands. Okay. New hands lower madidre nan correct attendance sigutad adukke. Just a second. Hello.
रविराज संज्ञा कोण करतो मला कई बैठता तो ते के तो मत अटेंडेंस होत अंदर नो ना कुतला ओके विच स्लाइड सागर रिप्रेजेंटेशन ऑफ रियल नंबर है दिस वन सागर हाँ बारे और इधर आमले बरी री ना खड़स्ते नहीं देना डोंट वरी एक बरी बैठ री नोट्स ना हेड हेड बैक का तक नोट्स बरी बैठ री एक केड री ओके नोट्स ना ना इधर खड़स्ते नहीं डे टू डे ना ना इधर खड़स्ते नहीं बरा कतरत ये लार बरी ने बैक का नोट्स बरी ने बैक को बट एक बरी बैठ री ना क्लास हेड बैक का तक बरी बैठ री until problems इधर आस्ते problems इधर आस्ते ना हेड बैक का तक बर कोरी ओके थेरी तंद्र नाना सॉफ्ट कॉपी कळस्तिनि अदु नोट बर्कोरि बट प्रॉब्लम्स ईग ना थेरी हाकतिनि नो प्रॉब्लम बट व्हेन आई स्टार्ट विथ द प्रॉब्लम्स प्रॉब्लम स्टार्ट ಮಾಡಿದಾಗ ನಾನು ಯಾವಾಗ ಹೇಳ್ತಿರ್ತೀನಿ ಅವಾಗಿನ ಅವಾಗ ಬರಿಬೇಕು ಓಕೆ ಹಾ ಇವತ್ತಿನ ಇವತ್ತೆ ಸೆಂಡ್ ಮಾಡ್ತೀನಿ ನಾನು ಇವತ್ತೆ ಏನು ಹೇಳಿರ್ತೀನಿ ಅದನ್ನ ಇವತ್ತಿನ ಇವತ್ತೆ ಸೆಂಡ್ ಮಾಡ್ತೀನಿ ಅವತ್ತಿಂದ ಅವತ್ತೆ ನೀವು ನೋಟ್ಸ್ ನ ಬರೀರಿ ಓಕೆ ಬಿಕಾಸ್ ಆಫ್ಟರ್ 2 3 ಕ್ಲಾಸ್ ವಿಲ್ ಸ್ಟಾರ್ಟ್ ವಿತ್ ದ प्रॉब्लम्स सो प्रॉब्लम्स न्यू स्टार्ट ಮಾಡಿದಾಗ ನೀವು ಅಲ್ಲಿಂದಲೇ ಬರೀರಿ ಬಟ್ ಈಗಿನ ದಿನದಲ್ಲ ಅವತ್ತಿಂದ ಅವತ್ತೆ ಸೆಂಡ್ ಮಾಡ್ತೀನಿ ಸಾಫ್ಟ್ ಕಾಪಿ ನೀವು ಬರಿರದು ಓಕೆ ಓಕೆ ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಸ್ಲೈಡ್ ಹಿಯರ್ ಸೊ ಒಂದ್ ಏನ್ ತಿಳ್ಕೊಂಡ್ವಿ ಅಂತಂದ್ರೆ ಫಿಕ್ಸ್ಡ್ ಪಾಯಿಂಟ್ ರಿಪ್ರೆಸೆಂಟೇಷನ್ ಒಳಗ ಪಾಯಿಂಟ್ ಚೇಂಜ್ ಆಗಂಗಿಲ್ಲ ಬಟ್ ಫ್ಲೋಟಿಂಗ್ ಪಾಯಿಂಟ್ ರಿಪ್ರೆಸೆಂಟೇಷನ್ ಒಳಗ ಪಾಯಿಂಟ್ ಸಾರಿ ಪಾಯಿಂಟ್ ಚೇಂಜ್ ಆಗ್ತದ ಅಂತ ಹೇಳಬಹುದು ಓಕೆ ಈಗ ನೋಡಿ ಇಲ್ಲ ನಾನು 1.5 बाइनरी इतना तो 2 to the power of अमाले डेसिमल इतना तो 10 to the power of हेक्साडेसिमल इतना 16 to the power of ओके सो नाउ वी आर डीलिंग विद द डेसिमल नंबर्स ओके सो डेसिमल नंबर्स अंतरे ना वेदने इतने रिप्रेजेंटेशन मना करती भी 10 to the power of 0 सो 12.56 इतना तो 10 to the power of 0 एक बार वेदने ना पॉइंट राइट साइड तक उन्हें अंतरे ना तो 125.6 × 10⁻¹ ओके ಈ ಪಾಯಿಂಟ್ ನ ಲೆಫ್ಟ್ ಸೈಡ್ ತಗೊಂಡಂತ ಪ್ಲಸ್ 1 ಸೋ ಅದನ್ನ ಹೆಂಗ್ ಮಾಡಬೇಕು ಅಂತ ಅಂದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಹೆಂಗ್ ಮಾಡಬೇಕು ಅಂತ ತಿಳ್ಕೊಟ್ಟಾ ನೋಡಿ ನೆಕ್ಸ್ಟ್ ಇಫ್ ದ ಫ್ಲೋಟಿಂಗ್ ಪಾಯಿಂಟ್ ಮೂವ್ ಟುವರ್ಡ್ಸ್ ರೈಟ್ ಓಕೆ ನಾವು ಏನ್ ಫ್ಲೋಟಿಂಗ್ ಪಾಯಿಂಟ್ ಕೊಟ್ಟಿದ್ದ ಎಕ್ಸಾಂಪಲ್ ಗೆ ರೈಟ್ ಸೈಡ್ ಮಾಡಿದ್ವಿ ಅಂತ ಅಂದ್ರೆ ಎಕ್ಸ್ಪೋನೆಂಟ್ ಏನಾಗ್ತದೆ ಡಿಕ್ರೀಸ್ ಆಗ್ತದೆ ಓಕೆ ನಾವು ಪಾಯಿಂಟ್ ನ ರೈಟ್ ಸೈಡ್ ಸರಿಸಿದ್ವಿ ಅಂದ್ರೆ ಏನಾಗ್ತದೆ ಎಕ್ಸ್ಪೋನೆಂಟ್ ಆಗೂ ಡಿಕ್ರೀಸ್ ಆಗ್ತದೆ ಓಕೆ ಅದೇ ಪಾಯಿಂಟ್ ನ ನಾವು ಲೆಫ್ಟ್ ಸೈಡ್ ಸರ್ಸಿಟ್ ಬಂದ್ರೆ ಏನಾಗ್ತದೆ ಎಕ್ಸ್ಪೋನೆಂಟ್ ಇನ್ಕ್ರೀಸ್ ಆಗ್ತದೆ ಈಗ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಾನ 123.5678 × 10⁻³ ಓಕೆ ಇನ್ನ ಏನ್ ಮಾಡಕತ್ತೀನಿ ರೈಟ್ ಸೈಡ್ 2 ಪಾಯಿಂಟ್ ನ ಸರ್ಸಕತ್ತೀನಿ ಓಕೆ ಸೋ ರೈಟ್ ಸೈಡ್ ಅಂದ್ರೆ 123.5 ಇದ್ದ ರೈಟ್ ಸೈಡ್ 2 ಸೈಡ್ ಸರ್ಸಿದ್ರೆ 12356 ಪಾಯಿಂಟ್ ಬರ್ತದೆ ಓಕೆ ಇಲ್ಲಿ ನೋಡಿ 123.5678 ಬರ್ತದೆ ಸೋ ಅವಾಗ ಏನಾಗ್ತದೆ ನಾವು ಡಿಕ್ರೀಸ್ ಬೈ 2 ಅಂತ ಸೋ ಡಿಕ್ರೀಸ್ ಬೈ 2 ಅಂತ ಅಂದ್ರೆ ಮೈನಸ್ 2 ಬರ್ತದ ಓಕೆ ಸೋ ಪವರ್ ಏನಾಗ್ತದೆ ಮೈನಸ್ 3 ಮೈನಸ್ 2 ಏನ್ ಬರ್ತದೆ ನಮಗೆ ಪವರ್ 10 ಟು ದಿ ಪವರ್ ಆಫ್ ಮೈನಸ್ 5 ಇಲ್ಲದ ನೋಡಿ ನಂಬರ್ ಆಫ್ಟರ್ ಆಫ್ಟರ್ ರೈಟ್ ಸೈಡ್ ಎರಡ್ ಪವರ್ ನ ಡಿಕ್ರೀಸ್ ಸಾರಿ ರೈಟ್ ಸೈಡ್ ಎರಡ್ ಪವರ್ ನ ಎರಡ್ ಪಾಯಿಂಟ್ ನ ಸರಿಸ್ತಿಂದ ಏನಾಗ್ತದೆ ನಮಗೆ 1 2 3 5 6.78 × 10⁻¹ ಮೈನಸ್ 5 ಎದಕ್ಕೆ ಬಂತಂದ್ರೆ ನಾವು ರೈಟ್ ಸೈಡ್ ಸರಿಸಿದಾಗ ಏನಾಗ್ತದೆ ಎಕ್ಸ್ಪೋನೆಂಟ್ ಡಿಕ್ರೀಸ್ ಆಗ್ತದೆ ಸೊ ಡಿಕ್ರೀಸ್ ಅಂತಂದ್ರೆ ಮೈನಸ್ 2 ಮಾಡ್ತೀವಿ ಸೊ ಮೈನಸ್ 3 ಮೈನಸ್ 2 ಏನಾಗ್ತದೆ ಮೈನಸ್ 5 ಆಗ್ತದೆ ಓಕೆ ಬಟ್ ಇದೇ ಎಕ್ಸಾಂಪಲ್ ನ ನಾವು ಲೆಫ್ಟ್ ಸೈಡ್ ಮಾಡಿದ್ವಿ ಅಂದ್ರೆ ಲೆಫ್ಟ್ ಸೈಡ್ ಎರಡ್ ಪಾಯಿಂಟ್ ಸರಿಸಿದ್ದೆ ಅಂತಂದ್ರೆ ಏನಾಗ್ತದೆ ನನಗೆ ಇನ್ಕ್ರೀಸ್ ಬೈ 2 ಆಗ್ತದೆ ಸೊ ಇನ್ಕ್ರೀಸ್ ಬೈ 2 ಅಂತಂದ್ರೆ ಪ್ಲಸ್ 2 ಮಾಡ್ಕೋತೀನಿ ನಾನು ಓಕೆ ಸೊ ಮೈನಸ್ 3 ಪ್ಲಸ್ 2 ಏನಾಗ್ತದೆ ಮೈನಸ್ 1 ಕ್ಲಿಯರ್ ಎವ್ರಿಬಡಿ Please reply everyone clear.
ಓಕೆ ಪಾಯಿಂಟ್ ನೀವು ಚೇಂಜ್ ಮಾಡಬೇಕಾದಾಗ ಹೆಂಗ್ ಅಂತ ಹೇಳಿ ದೀಪಾ ನೋ ಓಕೆ ಕಿರಣ್ ಒನ್ಸ್ ಅಗೇನ್ ಓಕೆ ಲಿಸನ್ ಹಿಯರ್ ಒನ್ಸ್ ಅಗೇನ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಲಿಸನ್ ಹಿಯರ್ ಈಗ ನೀವು ಏನದ ಒಂದ್ ಎಕ್ಸಾಂಪಲ್ 1 2 3.5 6 7 8 ಕೊಟ್ಟಣ್ಣ ಎಲ್ ಕರ್ಸರ್ ಮೂವ್ ಮಾಡಾತೀನಲ್ಲ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ ಸ್ಕ್ರೀನ್ ಮೇಲೆ ನಾ ಕರ್ಸರ್ ಎಲ್ಲಿ ಇರ್ತೀನಿ ಅಲ್ಲಿ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ ಈ ಎಕ್ಸಾಂಪಲ್ ಏನ್ ಕೊಟ್ಟಣ್ಣ 1 2 3.5 6 7 8 ಕೊಟ್ಟಣ್ಣ ಓಕೆ ಈ ಇದ್ರೊಳಗ ಪಾಯಿಂಟ್ ಎಲ್ಲದ 1 2 3 ಪಾಯಿಂಟ್ ಅದ ಓಕೆ 1 2 3.5 6 ಅದ ಓಕೆ ಈ ಪಾಯಿಂಟ್ ನ ನಾನು ರೈಟ್ ಸೈಡ್ ಸರಿಸ್ದೆ ಅಂತಂದ್ರೆ ರೈಟ್ ಸೈಡ್ ಸರಿಸ್ದೆ ಅಂದ್ರೆ ಏನಾಗ್ತದೆ ಎಕ್ಸ್ಪೋನೆಂಟ್ ಡಿಕ್ರೀಸ್ ಆಗ್ತದೆ ಅಂತ ಹೇಳಕತ್ತಾನೆ ಓಕೆ ಇದೇ ಪಾಯಿಂಟ್ ನ ನಾನು ಲೆಫ್ಟ್ ಸೈಡ್ ಸರಿಸ್ದೆ ಅಂದ್ರೆ ಏನಾಗ್ತದೆ ಎಕ್ಸ್ಪೋನೆಂಟ್ ಇನ್ಕ್ರೀಸ್ ಆಗ್ತದೆ ಅಂತ ಹೇಳಕತ್ತಾನೆ ಈ ಫಸ್ಟ್ ಎಕ್ಸಾಂಪಲ್ ಏನ್ ಮಾಡಾತಾನೆ ಇದನ್ನ ರೈಟ್ ಸೈಡ್ ಸರಿಸಾಕತ್ತಾನೆ ಅಂದ್ರೆ ಎರಡ್ ಪಾಯಿಂಟ್ ಸರಿಸಾಕತ್ತಾನೆ ಸೊ ಅವಾಗ ಏನಾಗ್ತದೆ 1 2 3 ಪಾಯಿಂಟ್ ಇದ್ದಿದ್ದ ಎರಡ್ ಸರಿಸ್ದೆ ಅಂದ್ರೆ ಏನಾಗ್ತದೆ 1 2 3 5 6 ಪಾಯಿಂಟ್ ಆಗ್ತದೆ ಓಕೆ ಸೊ ರೈಟ್ ಸೈಡ್ ಎರಡ್ ಸರಿಸಿದ್ದಾನ ಪಾಯಿಂಟ್ ಎರಡ್ ಪ್ಲೇಸ್ ಪಾಯಿಂಟ್ ನ ಸರಿಸಿದೆ ಅವಾಗ ಏನಾಗ್ತದೆ ಎಕ್ಸ್ಪೋನೆಂಟ್ ಡಿಕ್ರೀಸ್ ಬೈ ಟೂ ಎರಡ್ ಪಾಯಿಂಟ್ ಸರಿಸಿದ್ರೆ ಅಂದ್ರೆ ಡಿಕ್ರೀಸ್ ಬೈ ಟೂ ಆಗ್ತದೆ ಸೊ ಡಿಕ್ರೀಸ್ ಬೈ ಟೂ ಅಂತಂದ್ರೆ -2 ಆತಿಲೆ ಓಕೆ ಈಗ ನಮಗೆ ಪವರ್ ಏನದ -3 -3 -2 ಏನಾಗ್ತದೆ ನಮಗೆ -5 ಕ್ಲಿಯರ್ ಆತ ಹಂಗೆ ನಾನು ಈಗ ಇದು ಪಾಯಿಂಟ್ ನ ನಾನು ಲೆಫ್ಟ್ ಸೈಡ್ ಸರಿಸ್ತೀನಿ ಓಕೆ ಲೆಫ್ಟ್ ಸೈಡ್ ಸರಿಸ್ತಾ ಅಂದ್ರೆ ಏನಾಗ್ತದೆ 1 2 3 ಇದ್ದಿದ್ದ 1 2 3 ಪಾಯಿಂಟ್ ಇದ್ದಿದ್ದ ಏನಾಗ್ತದೆ ಇಲ್ಲಿ ನನಗೆ 1.235 ಆಗ್ತದೆ ಜಸ್ಟ್ ಸೆಕೆಂಡ್ ಇಲ್ಲಿ ನೋಡ್ರಿ ಲೆಫ್ಟ್ ಸೈಡ್ ಸರಿಸಿದಾಗ ಏನಾಗ್ತದೆ 1.23 ಆಗ್ತದೆ ಸೊ ಅವಾಗ ಏನಾಗ್ತದೆ ಇನ್ಕ್ರೀಸ್ ಆಗ್ತದೆ ಸೊ ಇನ್ಕ್ರೀಸ್ ಅಂದ್ರೆ ಏನಾಗ್ತದೆ ನಮ್ಗೆ +2 ಆಗ್ತದೆ ಸೊ -3 +2 ಏನಾಗ್ತದೆ -1 ಸೊ ನೀವು ಯಾವಾಗ ನಾಟ್ ಓನ್ಲಿ ದಿಸ್ ಎಕ್ಸಾಂಪಲ್ ಯಾವಾಗ ನೀವು ರೈಟ್ ಸೈಡ್ ಸರಿಸಿದ್ರೆ ಅಂದ್ರೆ ಎಕ್ಸ್ಪೋನೆಂಟ್ ನ ಡಿಕ್ರೀಸ್ ಮಾಡ್ಬೇಕು ಲೆಫ್ಟ್ ಸೈಡ್ ಸರಿಸಿದ್ರೆ ಅಂದ್ರೆ ಎಕ್ಸ್ಪೋನೆಂಟ್ ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳ್ತಾನೆ ಸೊ ದಿಸ್ ಇಸ್ ದ ಟೆಕ್ನಿಕ್ ಸೊ ಡಿಕ್ರೀಸ್ ಅಂತಂದ್ರೆ -2 ಪಾಯಿಂಟ್ ಸರಿಸಿದ್ರೆ -2 1 ಪಾಯಿಂಟ್ ಸರಿಸಿದ್ರೆ -1 3 ಸರಿಸಿದ್ರೆ -3 ಓಕೆ ಲೆಫ್ಟ್ ಸೈಡ್ ಮಾಡಿದ್ರೆ ಅಂದ್ರೆ +1 +2 +3 +4 ಓಕೆ ಸೊ ಲೆಫ್ಟ್ ಸೈಡ್ ಮಾಡಿದಾಗ ಪ್ಲಸ್ ಮಾಡ್ಬೇಕು ರೈಟ್ ಸೈಡ್ ಮಾಡಿದಾಗ ಮೈನಸ್ ಮಾಡ್ಬೇಕು ಕ್ಲಿಯರ್ ಆಯ್ತಾ ಇದೆ ಪಾಯಿಂಟ್ ಸರಿಸೋದು ಕಿರಣ್ ಅಂಡ್ ದೀಪಾ ಅಂಡ್ ಎವ್ರಿ ಒನ್ ಕ್ಲಿಯರ್ ಓಕೆ ಇಂಪಾರ್ಟೆಂಟ್ ಥಿಂಗ್ ಯಾಕಂದ್ರೆ ನಿಮಗ್ ನೆಕ್ಸ್ಟ್ ಅಡಿಷನ್ ಮಾಡೋದ್ ಬರ್ತದೆ ಇದು ಫ್ಲೋಟಿಂಗ್ ಪಾಯಿಂಟ್ ಅಡಿಷನ್ ಮಾಡ್ಬೇಕು ಅಲ್ಲೇ ನಿಮಗ ಪಾಯಿಂಟ್ ಸರಿಸ್ಬೇಕಾಗ್ತದೆ ಸೊ ಅಲ್ಲೇ ನೀವು ನೆನ್ಪಿಟ್ಕೋಬೇಕಿದ್ದೇನೆ ಲೆಫ್ಟ್ ಸೈಡ್ ಸರಿಸಿದೆ ಅಂದ್ರೆ ಇನ್ಕ್ರೀಸ್ ಮಾಡ್ಬೇಕಂದ್ರೆ +1 +2 ಮಾಡ್ಬೇಕು ಓಕೆ ರೈಟ್ ಸೈಡ್ ಸರಿಸಿದೆ ಅಂದ್ರೆ -1 -2 -3 ಮಾಡ್ಬೇಕು ಯಾವುದು ಎಕ್ಸ್ಪೋನೆಂಟ್ ಓಕೆ ದಿಸ್ ಎಕ್ಸ್ಪೋನೆಂಟ್ ನ ನಾವು ಚೇಂಜ್ ಮಾಡ್ಬೇಕಾಗ್ತದೆ ಸೊ ಅವಾಗ ಈ ಟೆಕ್ನಿಕ್ ನ ನಾವು ಯೂಸ್ ಮಾಡ್ಬೇಕಂತ ತಲೆಗೆ ಇಟ್ಕೋಬೇಕು ಓಕೆ ಹಾ ಥಿಯರಿನೂ ಬರೀರಿ ಸಮ್ ಪೀಪಲ್ಸ್ ಆಸ್ಕ್ ದ ಕ್ವೆಶ್ಚನ್ ದಟ್ ಬರೇ ಪ್ರಾಬ್ಲಮ್ ಬರೀಬೇಕಂತ ಹೇಳಿ ಬರೇ ಪ್ರಾಬ್ಲಮ್ ಬರೀಬೇಡ್ರಿ ಥಿಯರಿನೂ ಬರೀರಿ ಓಕೆ ಇವೆಲ್ಲ ನಿಮಗ್ ಬೇಕೇ ಬೇಕು ಇವೆಲ್ಲ ಇರಲಾರ್ದ ಪ್ರಾಬ್ಲಮ್ ಮಾಡಕ್ ಬರಂಗಿಲ್ಲ ಸೊ ಥಿಯರಿನೂ ಬರೀರಿ ಪ್ರಾಬ್ಲಮ್ ಬರೀರಿ ನಾ ಏನ್ ಡೇ ಟು ಡೇ ಕಲಿಸ್ತೀನಿ ಅದನ್ನೆಲ್ಲ ಬರೀರಿ ನಿಮ್ ನೋಟ್ಸ್ ದಾಗ ಮೇಂಟೈನ್ ಮಾಡ್ರಿ ನೋಟ್ಸ್ ಮೇಂಟೈನ್ ಮಾಡ್ರಿ ಅಲ್ಲಿ ಚೆಕ್ ಓಕೆ ಓಕೆ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಲೈಡ್ ಹಿಯರ್ ಓಕೆ ಸಿ ದ ನೆಕ್ಸ್ಟ್ ಸ್ಲೈಡ್ ಇಲ್ಲಿ ನೋಡಿ ಈಗ ಈ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ನಾವು ರೀಪ್ರೆಸೆಂಟ್ ಮಾಡಿವಲ್ಲ ಅದಕ್ಕೆ ಏನೇನ್ ಕರಿತೀವಿ ಅಂತ ಹೇಳ್ತಾನೆ ಅದಕ್ಕೊಂದು ಫಾರ್ಮೆಟ್ ಅದ ಈಗ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಕ್ಯಾನ್ ಬಿ ರೀಪ್ರೆಸೆಂಟ್ ಇನ್ ದ ಫಾಲೋವಿಂಗ್ ಫಾರ್ಮೆಟ್ ಸೊ ಏನ್ ಫಾರ್ಮೆಟ್ ಸಿಗ್ನಿಫಿಕೆಂಟ್ ಇನ್ ಟು ಬೇಸ್ ಟು ದ ಪವರ್ ಆಫ್ ಎಕ್ಸ್ಪೋನೆಂಟ್ ಓಕೆ ನೀವು ಇದೇನ್ ಪಾಯಿಂಟ್ ಅದಲ್ಲ ಇದಕ್ಕೆ ನಾವು ಏನಂತ ಕರಿತೀವಿ ಸಿಗ್ನಿಫಿಕೆಂಟ್ ಅಂತ ಕರಿತೀವಿ ಸಿಗ್ನಿಫಿಕೆಂಟ್ ಇನ್ನೊಂದು ಹೆಸರು ಏನದ ಮ್ಯಾಂಟಿಸಾ ಅಂತ ಕರಿತೀವಿ ನೆನ್ ಬಿಟ್ಕೋಬೇಕಿದ್ದೇನ ಓಕೆ ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್ ಮ್ಯಾಂಟಿಸಾ ಅಂತಂದ್ರೆ ಏನಂತ ತಿಳ್ಕೋಬೇಕಿದ್ದೇನ ಅಂದ್ರೆ ಇದು ಇಂಟು ಕಿತಪ್ಪೆಲ್ಲ ಏನ್ ಬರ್ತದ್ಲ ಮಲ್ಟಿಪ್ಲಿಕೇಶನ್ ಕಿತಪ್ಪೆಲ್ಲ ಏನ್ ನಂಬರ್ಸ್ ಬರ್ತದ್ಲ ಅದಕ್ಕೆ ನಾವು ಸಿಗ್ನಿಫಿಕೆಂಟ್ ಅವ್ರ ಮ್ಯಾಂಟಿಸಾ ಅಂತ ಕರಿತೀವಿ ನೋಡ್ರಿ ನಾನು ರಿಪ್ರೆಸೆಂಟ್ ಮಾಡಿ ಓಕೆ ಇದು ಏನ್ ಇರ್ತಿಲ್ಲ ಇಂಟು ಆದ್ಮೇಲೆ ಏನ್ ಬರ್ತದ್ಲ 10 to the power of 10 ಗೆ ಏನಂತ ಕರಿತೀವಿ ಬೇಸ್ ಅಂತ ಕರಿತೀವಿ ಮ್ಯಾಕ್ ಪವರ್ ಗೆ ಏನಂತ ಕರಿತೀವಿ ಎಕ್ಸ್ಪೋನೆಂಟ್ ಅಂತ ಕರಿತೀವಿ ಓಕೆ ಸೊ ಯಾವಾಗೂ ಯಾವ ಫಾರ್ಮ್ನಾಗ ಇರ್ತದೆ ಸಿಗ್ನಿಫಿಕೆಂಟ್ ಇಂಟು ಬೇಸ್ ಇಂಟು ಟು ದ ಪವರ್ ಆಫ್ ಎಕ್ಸ್ಪೋನೆಂಟ್ ಸಿಗ್ನಿಫಿಕೆಂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಂಟಿಸಾ ಸೊ ಮಲ್ಟಿಪ್ಲಿಕೇಶನ್ ಕಿ ತಪ್ಪೆಲ್ಲ ಏನ್ ಬರ್ತದೆ ಅದಕ್ಕೆ ಮ್ಯಾಂಟಿಸಾ ಅಂತ ಕರಿತೀವಿ ಇದಕ್ಕೆ ಏನಂತ ಕರಿತೀವಿ ಬೇಸ್ ಅಂತ ಕರಿತೀವಿ ಮ್ಯಾಗಿನ್ಗೆ ಏನಂತ ಕರಿತೀವಿ ಎಕ್ಸ್ಪೋನೆಂಟ್ ಅಂತ ಹೇಳಿ ಕರಿತೀವಿ ಕ್ಲಿಯರ್ ಆತ ಫಾರ್ಮೆಟ್ ಕ್ಲಿಯರ್ ಆತ ಪ್ಲೀಸ್ ರಿಪ್ಲೈ
फ्लोटिंग पॉइंट फॉर्मेट क्लियर है तेरे? फ्लोटिंग पॉइंट है वो इधर फॉर्मेट ना कर तो देनो मैंटिसा और सिग्निफिकेंट नो पूजा भाई पूजा लिसन हियर इट्स नॉट अ बिग डील हियर ಇದು ಏನದಲ್ಲ ನೀವ್ ಹೆಂಗ್ ಬರೀತಿ ಓಕೆ ಐ ಆಮ್ ರಿಪೀಟಿಂಗ್ ನೀವ್ ಹೆಂಗ್ ಬರ್ದಿರಿ ಎಕ್ಸಾಂಪಲ್ ಎಲ್ಲ 1 2 3 5 6.78 × 10⁻¹⁵ ಬರದ್ರಿ ಅಂತಂದ್ರೆ ಇದು ಮಲ್ಟಿಪ್ಲಿಕೇಶನ್ ಕಿತ ಪೆಲ ಏನಂತ ಇರ್ತದಲ್ಲ ಅದಕ್ಕೆಲ್ಲ ನಾವು ಮ್ಯಾಂಟಿಸಾ ಅಂತ ಕರಿತೀವಿ ಓಕೆ ಆಮೇಲೆ ಇದು ಏನ್ ಇರ್ತದಲ್ಲ 10 ಇದಕ್ಕೆ ನಾವು ಬೇಸ್ ಅಂತ ಕರಿತೀವಿ ಮ್ಯಾಲ್ ಏನ್ ಇರ್ತದಲ್ಲ ಅದಕ್ಕೆ ಎಕ್ಸ್ಪೋನೆಂಟ್ ಅಂತ ಕರಿತೀವಿ ಪೂಜಾ ಅದಕ್ಕೆ ಒಂದ್ ಫಾರ್ಮೆಟ್ ಅದ ಇಲ್ಲಿ ಸಿಗ್ನಿಫಿಕೆಂಟ್ ಅಂದ್ರೆ ಮ್ಯಾಂಟಿಸಾ ಸೊ ಫಸ್ಟ್ ಏನ್ ಇರ್ತದಲ್ಲ ಅದಕ್ಕೆ ಮ್ಯಾಂಟಿಸಾ ಅಂತ ಕರಿತೀವಿ ಆಮೇಲೆ ಇಂಟು ಬರ್ತದೆ ಆಮೇಲೆ ಬೇಸ್ ಇರ್ತದೆ ಆಮೇಲೆ ಟು ದ ಪವರ್ ಆಫ್ ಎಕ್ಸ್ಪೋನೆಂಟ್ ಇರ್ತದೆ ಕ್ಲಿಯರ್ ಪೂಜಾ ಕ್ಲಿಯರ್ ಎವ್ರಿವನ್ ಕ್ಲಿಯರ್ ಓಕೆ ಸೊ ವಿಲ್ ಸ್ಟಾಪ್ ನೌ ಸೊ ಇವತ್ತು ಏನೇನ್ ನೋಡಿದ್ರಿ ಅಂತಂದ್ರೆ ಫಸ್ಟ್ ಏನ್ ನೋಡಿದ್ರಿ ನಂಬರ್ ಸಿಸ್ಟಮ್ ಡೆಫಿನೇಷನ್ ನ ನೋಡಿದ್ರಿ ಓಕೆ ಟುಡೇ ವಿ ಹ್ಯಾವ್ ಸೀನ್ ಡೆಫಿನೇಷನ್ ಆಫ್ ನಂಬರ್ ಸಿಸ್ಟಮ್ ಓಕೆ ಸೊ ಡೆಫಿನೇಷನ್ ಆಫ್ ನಂಬರ್ ಸಿಸ್ಟಮ್ ನೋಡಿದ್ರಿ ನಂಬರ್ ಸಿಸ್ಟಮ್ ಒಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇರ್ತಾವಂತೆ ನೋಡಿದ್ರಿ ಇಂಟಿಜರ್ ಡೆಸಿಮಲ್ ಬೈನರಿ ಸೊ ಅದ್ರಾಗ ನಾವು ಡೆಸಿಮಲ್ ನಂಬರ್ ನ ನಾವು ಕಲಾಕತೀವಿ ಅಂತ ಕಲಾಕತೀವಿ ಈಗ ಓಕೆ ಸೊ ಈಗ ಡೆಸಿಮಲ್ ನಂಬರ್ ನ ಕಲಾಕತೀವಿ ಸೊ ಅದಕ್ಕೆ ಫ್ಲೋಟಿಂಗ್ ಪಾಯಿಂಟ್ ಅಂತಾನೂ ಕರಿತೀವಿ ಇಲ್ಲ ರಿಯಲ್ ನಂಬರ್ ಅಂತ ಕರಿತೀವಿ ಸೊ ರಿಯಲ್ ನಂಬರ್ಸ್ ನ ನಾವು ಟೂ ವೇಸ್ ಒಳಗೆ ರಿಪ್ರೆಸೆಂಟೇಷನ್ ಮಾಡ್ತೀವಿ ಅಂತ ಹೇಳ್ಬೋದು ಒಂದ್ ಫಿಕ್ಸ್ಡ್ ಪಾಯಿಂಟ್ ಒಂದ್ ಫ್ಲೋಟಿಂಗ್ ಪಾಯಿಂಟ್ ಫಿಕ್ಸ್ಡ್ ಪಾಯಿಂಟ್ ಒಳಗೆ ಪಾಯಿಂಟ್ ಚೇಂಜ್ ಆಗಂಗಿಲ್ಲ ಫ್ಲೋಟಿಂಗ್ ಪಾಯಿಂಟ್ ಒಳಗೆ ಪಾಯಿಂಟ್ ಅನ್ನ ನಾವು ಚೇಂಜ್ ಮಾಡ್ಬೋದು ಮುಂದೆ ಹಿಂದ ಮಾಡ್ಬೋದು ಓಕೆ ಸೊ ಮುಂದೆ ಹಿಂದ ಮಾಡಿದ್ವಿ ಅಂತಂದ್ರೆ ರೈಟ್ ಸೈಡ್ ಮಾಡಿದ್ವಿ ಅಂದ್ರೆ ಎಕ್ಸ್ಪೋನೆಂಟ್ ಡಿಕ್ರೀಸ್ ಆಗ್ತದೆ ಲೆಫ್ಟ್ ಸೈಡ್ ಮಾಡಿದ್ವಿ ಅಂದ್ರೆ ಎಕ್ಸ್ಪೋನೆಂಟ್ ಇನ್ಕ್ರೀಸ್ ಆಗ್ತದೆ ಓಕೆ ಸೊ ಇದು ಒಂದು ಫಾರ್ಮೆಟ್ ಅದ ಯಾವ ಫಾರ್ಮೆಟ್ ಅಂತಂದ್ರೆ ಸಿಗ್ನಿಫಿಕೆಂಟ್ ಇಂಟು ಬೇಸ್ ಇಂಟು ಇಂಟು ಪವರ್ ಆಫ್ ಎಕ್ಸ್ಪೋನೆಂಟ್ ಸೊ ಇದು ಒಂದು ಫಾರ್ಮೆಟ್ ಅಂತ ಹೇಳ್ಬೋದು ಸೊ ಸಿಗ್ನಿಫಿಕೆಂಟ್ ಇನ್ನೊಂದು ಹೆಸರು ಅದ ಏನು ಮ್ಯಾಂಟಿಸಾ ಸೊ ಎವ್ರಿ ಒನ್ ಕ್ಲಿಯರ್ ಟುಡೇಸ್ ಟಾಪಿಕ್ ಪ್ಲೀಸ್ ರಿಪ್ಲೈ ಎವ್ರಿ ಒನ್ ಕ್ಲಿಯರ್ ಟುಡೇಸ್ ಟಾಪಿಕ್ ಐ ವಾಂಟ್ ರಿಪ್ಲೈ ಫ್ರಮ್ ಎವ್ರಿ ಒನ್ ಹಾ ಎಲ್ಲಾ ಬರೀಬೇಕು ನಾ ಡೇ ಟು ಡೇ ಏನ್ ಕಳಿಸ್ತೀನಿ ಎಲ್ಲಾನು ನೋಟ್ಸ್ ಆಗಿ ಬರೀಬೇಕು ಓಕೆ ಕಿರಣ್ ಎಲ್ಲಾನು ಬರೀಬೇಕು ನಾ ಅದ್ಕೆ ನಾ ಅದ್ಕೆ ಬಾಳ ಬಾಳ ತಗೋಕತ್ತಿಲ್ಲ ನಾನು ಸ್ವಲ್ಪ ಸ್ವಲ್ಪ ತಗೋಕತ್ತೀನಿ ಅದನ್ನ ಡೇ ಟು ಡೇ ನೀವು ನೋಟ್ಸ್ ಆಗಿ ಬರೋದು ಇರ್ಬೇಕು ನಾ ಚೆಕ್ ಮಾಡ್ತೀನಿ ಎಲ್ಲಾನು ನಿನ್ನೆ ಬರ್ದಿದ್ದು ನಿನ್ನೆ ಕಳಿಸಿದ್ದು ಬರೀರಿ ಇವತ್ ಕಳಿಸ್ತೀನಿ ಅದನ್ನು ಬರೀರಿ ಓಕೆ ವೆರಿ ಗುಡ್ ಸೊ ಬರೆದ್ರೆ ಅಂತ ಏನಾಗ್ತದೆ ನೀವ್ ಏನ್ ಕೇಳಿರ್ತಿರ್ಲಿಲ್ಲ ಅದು ತಲೆ ಕುಂದಿರ್ತದ ಇಟ್ಸ್ ನಾಟ್ ಅ ಥಿಯರಿ ಸಬ್ಜೆಕ್ಟ್ ದಟ್ ನಾವ್ ಓದ್ ಒಂದ್ಸತೆ ಹೋದ್ರೆ ತಿಳಿತದೆ ಅಂತ ನಂಗ ಥಿಯರಿ ಸಬ್ಜೆಕ್ಟ್ ಅಲ್ಲ ಇಟ್ ಇಸ್ ಅ ಮ್ಯಾಥಮೆಟಿಕಲ್ ಸಬ್ಜೆಕ್ಟ್ ಓಕೆ ಸೊ ಅದಕ್ಕೆ ಹೇಳಾಕತ್ತೀನಿ ನೀವ್ ಅದನ್ನ ನೋಟ್ಸ್ ಮಾಡಿ ಬರೆದಿಟ್ಕೋರಿ ಅಂತ ನಾ ಏನ್ ಹೇಳಿರ್ತೀನಿ ಅದನ್ನ ಒಂದ್ಸತೆ ಬರೆದ್ರೆ ಅಂದ್ರೆ ನಿಮ್ ಜಲ್ದಿ ತಲೆ ಕುಂತು ಬಿಡ್ತದ ಓಕೆ ಆಫ್ಲೈನ್ ಬಂದಾಗಿಲ್ಲ ನಾ ಆನ್ಲೈನ್ ಚೆಕ್ ಮಾಡ್ತೀನಿ ಅಲ್ಲ ಆಫ್ಲೈನ್ ಬರೋದಿನ ದೂರದ ಪವರ್ ಜೀರೋ ಅಂದ್ರೆ ಇಲ್ಲದ ನೋಡಪ್ಪಿ ಏನ್ ಎಕ್ಸಾಂಪಲ್ ಕೊಟ್ಟಿರ್ತಾನಲ್ಲ ಕೊಟ್ಟಿದ ಎಕ್ಸಾಂಪಲ್ ಗೆ ಇಂಟು 10⁴ ಅಂತ ಹಾಕೋಬೇಕು ಅಲ್ಲಂ ಪ್ರಭು ಓಕೆ ಪವರ್ ಜೀರೋ ಅಂತಂದ್ರೆ ನಾವ್ ಏನ್ ಎಕ್ಸಾಂಪಲ್ ಕೊಟ್ಟಿರ್ತಾನಲ್ಲ ಅದಕ್ಕೆ ಇಂಟು 10⁴ ಇದು ಕೊಟ್ಟಿದ ಎಕ್ಸಾಂಪಲ್ ಗೆ ಇಂಟು 10⁴ ಅಂತ ಹಾಕೋಬೇಕು ಆಮೇಲೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಏನ್ ಚೇಂಜ್ ಮಾಡ್ಕೊತ ಹೋಗ್ತೀರಿ ಅವಾಗ ನೀವು ಎಕ್ಸ್ಪೋನೆಂಟ್ ನ ಚೇಂಜ್ ಮಾಡ್ಕೊತ ಹೋಗ್ಬೇಕು ಕ್ಲಿಯರ್ ಅಲಂ ಪ್ರಭು ಕ್ಲಿಯರ್ ಅಲ್ಲಂ ಪ್ರಭು ಕ್ಲಿಯರ್ ಓಕೆ ಓಕೆ ಸೊ ವಿಲ್ ಎಂಡ್ ನೌ ನಾ ಆನ್ಲೈನ್ ಚೆಕ್ ಮಾಡ್ತೀನ ನೋಡ್ಸ ನೀವ್ ಏನ್ ಆಫ್ಲೈನ್ ಬರೋದಿನ ತಡದ ನಾ ಆಫ್ಲೈನ್ ಮಾಡಮ್ ಆಫ್ಲೈನ್ ಬಂದಾಗ ಚೆಕ್ ಮಾಡ್ತಾರ ಅಂತ ತಲೆಗೆ ಇಟ್ಕೊಂಡು ಕುಂದಿರ್ಬೇಡ್ರಿ ಇವತ್ ಕ್ಲಾಸ್ ತಗೊಂಡಿದ್ ನಾಳೆಗೂ ಚೆಕ್ ಮಾಡ್ಬೋದು ಯಾವಾಗ ಬೇಕಾದಾಗೂ ಚೆಕ್ ಮಾಡ್ಬೋದು ನಾ ಓಕೆ ಡೇ ಟು ಡೇ ಅದನ್ನ ಕಂಪ್ಲೀಟ್ ಇರ್ಬೇಕು ಇನ್ನ ಮೇಡಮ್ ಯಾವಾಗಾರ ಚೆಕ್ ಮಾಡ್ತಾರೆ ಯಾವಾಗನ ಬರೋದ್ರ ಆತಂತ ತಲಾಗ ಇಟ್ಕೊಂಡು ಕೊಡ್ಬೇಡ ನಾ ಯಾವಾಗ ಬೇಕು ಅವಾಗ ಚೆಕ್ ಮಾಡ್ತೀನಿ ನಾ ಓಕೆ ಓಕೆ ಸೊ ವಿಲ್ ಎಂಡ್ ಟುಡೇ ಓಕೆ
थैंक यू ऑल.